ಈ ಒಂದು ಕರ್ನಾಟಕದಲ್ಲಿ ನಮ್ಮ ನಾವು ಆ್ಯಕ್ಚುಲಿ ನಾವು ಕುಮಾರಸ್ವಾಮಿಯವರ ಪಕ್ಷ, ನಾವು ಜೆ ಡಿ ಎಸ್ ಪಕ್ಷ. ಬಟ್ ಆಮೇಲೆ ಕಾಂಗ್ರೆಸ್ನವರು ನಮ್ಮ ಹತ್ರ ಮೈತ್ರಿಯಾಗಿ ಇದ್ದರು. ಇದನ್ನು ಅವರು ಒಂದು ದುರುಪಯೋಗ ಪಡಿಸ್ಕೊಂಡು 14 ಜನನ ಶಾಸಕರನ್ನ ಏನು ಇದು ಮಾಡಿದ್ರೋ ಅವ್ರನ್ನ ಮಾಡಿಸ್ಕೊಂಡು ಅವರು ನಾವು ಬಿ ಜೆ ಪಿ ತರಲೇಬೇಕು ಅಂತ ಅಂದ್ಬಿಟ್ಟು ಅವ್ರು ಪ್ರಯತ್ನ ಪಟ್ಟರು. ಅವರು ಖಂಡಿತ ಮಾಡಿದ್ದಾರೆ, ಮಾಡಲಿ, ಸಂತೋಷ ಇಲ್ಲ. ಬಟ್ ಆದರೆ ಈಗ ಅದು ಅವರ ಅಧಿಕಾರ ಬಂದ ಮೇಲೆ ಈ ಥರ ಡಿ ಕೆ ಶಿವಕುಮಾರ್ ಮೇಲೆ ಒಂದು ಡಿ ಕೆ ಶಿವಕುಮಾರ್ಗಿಂತ ನಮಗೆ ಬೇಕಾಗಿರೋದು ನಮ್ಮದು ಒಕ್ಕಲಿಗರು ನಮ್ಮದು ಒಕ್ಕಲಿಗರು. ಇದಕ್ಕೆ ಅವರು ಖಂಡಿತ ಅವರು ತಪ್ಪು ಮಾಡಿದ್ದಾರೆ. ಅವ್ರು ಆಗಲಿ, ಅವ್ರು ತಪ್ಪು ಮಾಡಿ, ಯಾರು ತಪ್ಪು ಮಾಡಿಲ್ಲ? ಕರ್ನಾಟಕದಲ್ಲಿ ಎಲ್ಲವರು ತಪ್ಪು ಮಾಡಿದ್ದಾರೆ. ಹಗರಣ ದೊಡ್ಡ ಹಗರಣದಲ್ಲಿ ಯಾರಿಲ್ಲ? ಯಡಿಯೂರಪ್ಪನವರು ಇದ್ದಾರೆ, ಎಲ್ಲರೂ ಇದ್ದಾರೆ, ಒಬ್ಬರೇ ಅಂತ ಏನಿಲ್ಲ. ಎಲ್ಲ ಶಾಸಕರಾಗಲಿ, ಎಮ್ ಎಲ್ ಎ ಅವರಾಗಲಿ, ಅಥವಾ ಯಾವುದೇ ಒಂದು ಪೋಸ್ಟ್ ಬಂದ್ರೂ ಎಲ್ಲರೂ ದುಡ್ಡು ಮಾಡೇ ಮಾಡ್ತಾರೆ. ಯಾರು ಮಾಡಿದ್ರು ಯಾರು ಸಾಚವಾಗಿ ಯಾರೂ ಇಲ್ಲ. ಆದ್ದರಿಂದ ಈ ಒಂದು ಇದರಲ್ಲಿ ನಾವು ಒಂದು ಶಿವಕುಮಾರ್ ವಿಚಾರವಾಗಿ ನಾವು ಒಂದು ಪ್ರತಿಭಟನೆ ಮಾಡ್ದೋ. ನಮ್ಮ ಇವರು ನಂಜಾದುತ್ತ ಸ್ವಾಮೀಜಿಗಳು ಬಂದಿದ್ದರು, ಬಟ್ ಕುಮಾರಸ್ವಾಮಿ ಅವ್ರು ಬರಬೇಕಾಗಿತ್ತು, ಅವರೇನೋ ಕಾರಣಾಂತರದಿಂದ ಬಂದಿಲ್ಲ. ಬಟ್ ಆದರೂ ಅವರೇ ಇನ್ನೂ ಬಂದಿಲ್ಲ ಅಂದಮೇಲೆ ಅವ್ರು ಬಂದಮೇಲೆ ಇನ್ನೂ ಎಷ್ಟೋ ಜನ ಇನ್ನೂ ಎಷ್ಟು ಆಗ್ಬೋದು ಅಂತ ಅಂದ್ಬಿಟ್ಟು ನೀವೇ ಅದನ್ನು ತಿಳ್ಕೊಬೇಕು. ನಾವು ಬಂದಿರೋ ಸುಮ್ಮನೆ ಸಿಂಪಲ್ಲಾಗಿ ಒಂದು ನಂಜಾಜುತ ಸ್ವಾಮೀಜಿ ಜೊತೆ ಮಾತ್ರ ನಾವು ಚಾಲನೆ ಕೊಟ್ಟಿದ್ವಿ. ಇಷ್ಟಕ್ಕೇ ಒಂದು 70-80 ಸಾವಿರ ಜನ ನಾವು ಸೇರಿಸಿದ್ದು. ಇದರಲ್ಲೇ ಜನತೆಗೆ ಆಗಲಿ ನಮ್ಮ ದೇಶಕ್ಕೆ ಆಗಲಿ ಗೊತ್ತಾಗಬೇಕು. ಮೋದಿಯವರು ಅಷ್ಟೇ, ಅಮಿತ್ ಶಾ ಅವರು ಅಷ್ಟೇ, ಇದನ್ನು ತಿಳ್ಕೊಂಡು ಯಾರೂ ತಪ್ಪು ಮಾಡ್ದಿಲ್ದಂಗೆ ಯಾರೂ ಇರೋದಿಲ್ಲ. ಅದನ್ನು ಖಂಡಿಸ್ತೀವಿ. ಮುಂದೆ ಇದು ಸುಮ್ಮನೆ ಆರಂಭ ಅಷ್ಟೇನೆ ನಮ್ಮದು. ನಾವು ಒಕ್ಕಲಿಗರು ಅಂತ ಸೇರಿಸ್ಬಿಟ್ರೆ ನಾವು ಒಕ್ಕಲಿಗರಲ್ಲಿ ತುಂಬಾ ಚಾಣಕ್ಷತೆ ಇದ್ದೀವಿ. ಏನು ಬೇಕಾದ್ರೂ ಮಾಡೋಕ್ಕೂ ರೆಡಿ ಇರ್ತೀವಿ. ಇದಕ್ಕೆ ಮೊನ್ನೆ ನೋಡಿರ್ತಕ್ಕಂಥ ಚಾನಲ್ಗಳಾಗಲಿ, ಎಲ್ಲ ಕರ್ನಾಟಕ ಜನತೆಗಳು ನೋಡಿದ್ದಾರೆ, ಅವರು ನೋಡಿರ್ತಾರೆ. ಇದು ಒಂದು ಸಾಕ್ಷಿ. ಮತ್ತೆ ಆಮೇಲೆ ಎಲ್ಲ ನಮ್ಮ ಕರ್ನಾಟಕ ಜನತೆಗೆ ದಸರಾ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ನಮ್ಮ ಒಂದು ಕರ್ನಾಟಕ ಜನತೆಗೆ ಎಲ್ಲರಿಗೂ ಒಂದು ಆರೋಗ್ಯ ಆರೋಗ್ಯ ಕೊಟ್ಟು, ಮತ್ತು ಅವ್ರು ಮಾಡ್ತಕ್ಕಂಥ ಕರ್ತವ್ಯಕ್ಕೆ, ಅವ್ರು ಮಾಡ್ತಕ್ಕಂಥ ಕೆಲಸಗಳು ಉನ್ನತವಾಗಿ ಬೆಳೀಲಿ ಅಂತ ಅವ್ರಿಗೆ ಆಶ್ವಾಸನೆ ಮಾಡಿ.